ಧನಿ ಧನಿ ಗಾಲಿ ಜನಾರ್ದನ್ ರೆಡ್ಡಿ ಈಗ ಫುಲ್ ಬ್ಯುಸಿ. ತಮ್ಮ ಹೊಸ ಪಕ್ಷ ಕೆಆರ್ಪಿಬಿ ಸಂಘಟನೆಯಲ್ಲಿ ತೊಡಗಿರುವ ಅವರು ಪಕ್ಷಕ್ಕೆ ಮುಖಂಡರನ್ನ ಸೆಳೆಯುವಲ್ಲಿ ನಿರತರಾಗಿದ್ದಾರೆ. ಈಗಾಗಲೇ ಬಳ್ಳಾರಿ, ಕೊಪ್ಪಳ, ರಾಯಚೂರು, ವಿಜಯನಗರ ಜಿಲ್ಲೆಗಳಲ್ಲಿ ವಿವಿಧ ಪಕ್ಷಗಳ ನಾಯಕರಿಗೆ ಗಾಳ ಹಾಕಿರುವ ಅವರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಆಪರೇಷನ್ ಶುರು ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಪಕ್ಷಕ್ಕೆ ಶಕ್ತಿ ತುಂಬುವುದೇ ತಮ್ಮ ಮೊದಲ ಆದ್ಯತೆ ಎಂದಿರುವ ರೆಡ್ಡಿ ಅಲಿಂದ ಅಸ್ತ್ರ ಪ್ರಯೋಗಿಸುತ್ತಿದ್ದಾರೆ. ಅರೆ, ಏನಿದು ಅಲಿಂದ ಅಂತೀರಾ? ಅದನ್ನೇ ಹೇಳ್ತೀವಿ ಕೇಳಿ. ಹೌದು, ಜನಾರ್ದನ್ ರೆಡ್ಡಿ ತಮ್ಮ ಹೊಸ ಪಕ್ಷ ಕೆಆರ್ಪಿಬಿಗೆ ಹೊಸ ದಿಕ್ಕು ತೋರಿಸುವ ನಿಟ್ಟಿನಲ್ಲಿ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಪತ್ನಿ ಪುತ್ರಿ ಸಮೇತರಾಗಿ ಅಖಾಡದಲ್ಲಿ ಅಲರ್ಟ್ ಆಗಿರುವ ರೆಡ್ಡಿ ಇರುವ ಸೀಮಿತ ಅವಧಿಯಲ್ಲಿ ತಮ್ಮ ಸಾಮರ್ಥ್ಯ ಸಾಬೀತುಪಡಿಸಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಕೊಂಚ ಅಗ್ರೆಸಿವ್ ಆಗಿ ತಮ್ಮ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಕಲ್ಯಾಣ ಗೆಲ್ಲಲು ತ್ರಿದಾಳ, ಅಲ್ಪಸಂಖ್ಯಾತ, ಲಿಂಗಾಯತ, ದಲಿತ ಅಸ್ತ್ರ. ಅಂದಹಾಗೆ ರೆಡ್ಡಿ ಸ್ಪಷ್ಟಪಡಿಸಿರುವಂತೆ ತಮ್ಮ ಪಕ್ಷ ಎಲ್ಲ ಜಾತಿ ಮತ ಪಂಥಗಳನ್ನ ಸಮಾನವಾಗಿ ಗೌರವಿಸಲಿದೆ ಎಂದು ಹೇಳಿದ್ದಾರೆ. ಆದರೆ ಯಾವುದೇ ಪಕ್ಷ ಗೆಲ್ಲಬೇಕಾದ್ರೆ ಜಾತಿ ಸಮೀಕರಣ ಎನ್ನುವುದು ಬಹಳ ಮುಖ್ಯ. ಹೀಗಾಗಿಯೇ ರೆಡ್ಡಿ ಬಹಳ ಎಚ್ಚರಿಕೆಯಿಂದಲೇ ಸಮೀಕರಣದ ಸೂತ್ರ ಹೆಣೆಯುತ್ತಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಯಾವುದೇ ಪಕ್ಷ ಮತಗಳನ್ನ ಸೆಳೆಯಬೇಕಾದ್ರೆ ದೊಡ್ಡ ಸಮುದಾಯದ ಬೆಂಬಲ ಅಗತ್ಯವೂ ಹೌದು, ಅನಿವಾರ್ಯವೂ ಹೌದು. ಈ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ತಳಮಟ್ಟದಲ್ಲಿ ಲಿಂಗಾಯತ ನಾಯಕರಿಗೆ ಮಣೆ ಹಾಕುತ್ತಿದ್ದಾರೆ. ಇದರ ಜೊತೆಗೆ ದಲಿತರು ಹಾಗೂ ಅಲ್ಪಸಂಖ್ಯಾತರ ಮನವೊಲಿಕೆಗೂ ರೆಡ್ಡಿ ಕಸರತ್ತು ನಡೆಸುತ್ತಿದ್ದಾರೆ. ಬಿಜೆಪಿಗೆ ಎಂದಿನಂತೆ ಹಿಂದೂ ಅಸ್ಮಿತೆಯೇ ಪ್ರಮುಖ ಅಸ್ತ್ರವಾಗಿದೆ. ಕಾಂಗ್ರೆಸ್ ಸಿದ್ದರಾಮಯ್ಯ ಮೂಲಕ ಅಹಿಂದ ಮತಗಳನ್ನು ಕ್ರೋಢೀಕರಿಸಲು ಕಸರತ್ತು ನಡೆಸ್ತಾ ಇದೆ. ಆದರೆ ರೆಡ್ಡಿ ಇದಕ್ಕೆ ಕೊಂಚ ಡಿಫರೆಂಟ್ ಎನ್ನುವಂತೆ ಅಲಿಂದ ಎನ್ನುವ ಈ ಹೊಸ ಕಲ್ಪನೆ ತೆರೆದಿಡುತ್ತಿದ್ದಾರೆ. ಈ ಭಾಗದಲ್ಲಿ ಪ್ರಬಲವಾಗಿರುವ ಲಿಂಗಾಯತ ಮತಗಳ ಜೊತೆಗೆ ದಲಿತ ಹಾಗೂ ಅಲ್ಪಸಂಖ್ಯಾತ ಮತಗಳನ್ನು ಕ್ರೋಢೀಕರಿಸಿದರೆ ಒಂದಷ್ಟು ಸಾಧನೆ ತೋರಬಹುದು ಎನ್ನುವ ಲೆಕ್ಕಾಚಾರ ರೆಡ್ಡಿಗಿರುವಂತೆ ತೋರ್ತಿದೆ. ಒಂದೇ ಕಲ್ಲು ಎರಡು ಹಕ್ಕಿ. ಸದ್ಯ ಗಣಿಧಾನಿಯ ಟಾರ್ಗೆಟ್ ಬಿಜೆಪಿ ಆಗಿರುವುದರಲ್ಲಿ ಸಂದೇಹವೇ ಇಲ್ಲ. ತಮ್ಮ ಮೇಲೆ ಮತ್ತೆ ಸಿಬಿಐ ಚೂ ಬಿಡುತ್ತಿರುವ ಕೇಸರಿ ಪಡೆ ಮೇಲೆ ರೆಡ್ಡಿ ಕೋತ ಕೋತ ಎನ್ನುತ್ತಿದ್ದಾರೆ. ಹೀಗಾಗಿಯೇ ಬಿಜೆಪಿ ಮತಗುಟ್ಟಿಗೆ ಕೈ ಹಾಕಲು ಈ ಸ್ಕೆಚ್ ಹಾಕಿದ್ದಾರೆ ಎನ್ನಲಾಗುತ್ತಿದೆ. ಲಿಂಗಾಯತ ನಾಯಕರನ್ನ ಸೆಳೆದರೆ ಕೇಸರಿ ಬ್ರಿಗೇಡ್ಗೆ ಹೊಡೆತ ನೀಡಬಹುದು ಎನ್ನುವ ಲೆಕ್ಕಾಚಾರ ಇದರ ಹಿಂದಿದೆ. ಇನ್ನು ದಲಿತ ಅಲ್ಪಸಂಖ್ಯಾತ ಮತಗಳು ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ನ ವೋಟ್ ಬ್ಯಾಂಕ್. ಹೀಗಾಗಿ ಆ ಸಮುದಾಯಗಳನ್ನ ಸೆಳೆದರೆ ಕೈಪಡೆಗೂ ಕೊಂಚ ಮಟ್ಟಿಗೆ ಡ್ಯಾಮೇಜ್ ಮಾಡಬಹುದು ಎನ್ನುವ ಚಿಂತನೆ ರೆಡ್ಡಿ ಬಳಗಕ್ಕಿದೆ. ಒಂದೇ ಸೂತ್ರದ ಮೂಲಕ ಎರಡೂ ಪಕ್ಷಗಳಿಗೂ ಹಾನಿ ತರಬಹುದು ಎನ್ನುವ ಸಮೀಕರಣ ಅಲಿಂದ ತಂತ್ರದಲ್ಲಿದೆ ಎಂದೇ ವಿಶ್ಲೇಷಿಸಲಾಗುತ್ತಿದೆ. ಈ ತಂತ್ರದ ಭಾಗವಾಗಿಯೇ ಬಳ್ಳಾರಿ ಲಿಂಗಾಯತ ಮುಖಂಡ ಗೋನಾಳು ರಾಜಶೇಖರ ಗೌಡ ಅವರಿಗೆ ಕೆಆರ್ಪಿಬಿ ಗಾಳ ಹಾಕಿದೆ. ಈಗಾಗಲೇ ಸಿಂಧಾನೂರಿನಲ್ಲಿ ಆಪರೇಷನ್ ಮಾಡಿರುವ ರೆಡ್ಡಿ ಕೊಪ್ಪಳ ಗಂಗಾವತಿ ಭಾಗದಲ್ಲಿ ಪ್ರಮುಖ ಅಲ್ಪಸಂಖ್ಯಾತ ಮುಖಂಡರನ್ನ ಸೆಳೆಯುವ ಮೂಲಕ ಕಾಂಗ್ರೆಸ್ಗೂ ನಡುಕ ಹುಟ್ಟಿಸಿದ್ದಾರೆ. ಒಟ್ಟಿನಲ್ಲಿ ರೆಡ್ಡಿ ಹೊಸ ಸಮೀಕರಣದ ಮೂಲಕ ಕೆಆರ್ಪಿಬಿ ಕಟ್ಟಲು ಸರ್ಕಸ್ ನಡೆಸುತ್ತಿದ್ದು ಇದು ಯಶಸ್ವಿ ಪ್ರಯೋಗವಾಗುತ್ತಾ ಅನ್ನೋದನ್ನ ಕಾಲವೇ ಹೇಳಬೇಕಿದೆ. ರಿಪೋರ್ಟ್ ಎನ್ಕೆ ನ್ಯೂಸ್.